ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಮಾಂದ್ರಿ ಯಡೂರ್ ಗ್ರಾಮಗಳಿಗೆ 3 ತಿಂಗಳ ನಂತರ ವಸತಿ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದರು. ಚಿಕ್ಕೋಡಿ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳಾದ ಮಾಂಜ್ರಿ, ಯಡೂರು ಗ್ರಾಮಗಳಿಗೆ ರಾಜ್ಯದ ವಸತಿ ಸಚಿವ ವಿ ಸೋಮಣ್ಣ, ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಡ್ಗಿಮಠ್, ಚಿಕ್ಕೋಡಿಯ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಇನ್ನುಳಿದ ಅಧಿಕಾರಿಗಳು ಭೇಟಿ ನೀಡಿ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿರುವ ನೆರೆ ಸಂತ್ರಸ್ತರ ಮನೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದರು. ರಾಜ್ಯದೆಲ್ಲೆಡೆ ಕಂಡಲ್ಲೆಲ್ಲ ಪ್ರವಾಹ ಎಂಬಂತೆ ರಾಜ್ಯದ 13 ಜಿಲ್ಲೆಗಳಲ್ಲಿ ಉಂಟಾಗಿರುವ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ತನ್ನ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡುತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ತಮ್ಮ ಶಕ್ತಿಗೂ ಮೀರಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುತ್ತಿದ್ದಾರೆ. ಪ್ರತಿಯೊಂದು ನೆರೆ ಪೀಡಿತ ಕುಟುಂಬಕ್ಕೆ ತಾತ್ಕಾಲಿಕವಾಗಿ 10,000 ರೂಪಾಯಿ ಮತ್ತು ಮನೆ ನಿರ್ಮಾಣಕ್ಕಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 5 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಲಾಗುತ್ತಿದೆ. ಪ್ರವಾಹ ಪೀಡಿತ ಗ್ರಾಮಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಲು ಜನರು ಒಪ್ಪಿಗೆ ನೀಡಿದರೆ ಮುಂದಿನ ಕಾರ್ಯ ಕೈಗೊಳ್ಳಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದರು. ಬೇಜ ಮಾಡ್ಕೋಬೇಡಿ, ನಾನು ಕೂಡ 42 ವರ್ಷ ಅಧಿಕಾರದಲ್ಲಿ ಇದ್ದೀನಿ, ಬಟ್ ಏನೇನ್ ಮಾಡಬೇಕು ಮಾಡ್ತಾ ಇದೀವಿಲ್ಲ ಅಂತ ನೀವೇ ತೀರ್ಮಾನ ಮಾಡ್ರಿ. ದಯವಿಟ್ಟಪ್ಪ ದಯವಿಟ್ಟು ಸರ್, ಇನ್ನೊಂದು ಸರ್, ಚಿತ್ರದುರ್ಗ ಹಿರಿಯೂರದಲ್ಲಿ 337 ಮನೆಗಳು 4.5 ಕೋಟಿ ಗೋಲ್ಮಾಲ್ ಆಗಿದೆ, ನಕಲಿ ದಾಖಲೆ. ಇಡೀ ರಾಜ್ಯದಲ್ಲಾಗಿದೆ, ಬರೀ ಚಿತ್ರದುರ್ಗದಲ್ಲೆಲ್ಲ 340 ಕೋಟಿ ಇರೋದು. ಇಡೀ ರಾಜ್ಯದಲ್ಲಿ 7 ವರ್ಷದಿಂದ ಬಡವರು ಕೊಟ್ಟಂತ ಮನೆಗಳನ್ನ ಬಹುತೇಕರು ಲಪ್ಟಾಯಿಸಿದ್ರು. ಅದಕ್ಕೆ ನಿನ್ನೆ ತಾನೇ ಆದೇಶ ಮಾಡಿದ್ದೀನಿ, ಅದು ನಾಳೆ ಇವತ್ತಿಂದ ಶುರು ಆಯ್ತದೆ, ಎನ್ಕ್ವೈರಿ ಆಗ್ತದೆ. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯಿತಿ ಸಿಇಒಗಳಿಗೆ, ಎಲ್ಲಾ ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದೀನಿ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಡವರ ಮನೆಗಳು ಬಡವರಿಗೆ ತಲುಪಿ ಅಂತಂದ್ರೆ ಒಂದು ಮನೆಗೆ 5, 6, 10, 15 ಸರಿ ಹಣವನ್ನು ಪಡೆದಿರ್ತಕ್ಕಂತ ಬಹುತೇಕ ವಿಧಾನಗಳು ಸಿಕ್ಕಿರೋದ್ರಿಂದ ಅದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇನೆ. ಇನ್ನೊಂದು 5-6 ದಿವಸದಲ್ಲಿ ಸುಮಾರು ಜನರನ್ನ ಏನು ಕಾನೂನು ಚೌಕಟ್ಟಿನಲ್ಲಿ ಕ್ರಿಮಿನಲ್ ಕೇಸಸ್ ಹಾಕೋದು ಒಂದ್ ಕಡೆ ಆದ್ರೆ, ಕೆಳಗಡೆ ಇರ್ತಕ್ಕಂತ ಇಲ್ಲಿವರು ಮತ್ತೆ ನನ್ನ ವಸತಿ ಇಲಾಖೆಯಲ್ಲಿ ಇರ್ತಕ್ಕಂತ ರಾಜೀವ್ ಗಾಂಧಿಯಲ್ಲೂ ಕೂಡ ಕೆಲವು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದು ಕೇವಲ ಚಿತ್ರದುರ್ಗ ಜಿಲ್ಲೆ ಅಲ್ಲ, ಎಲ್ಲಾ ಜಿಲ್ಲೆಯಲ್ಲಿ ಇದ್ದು ಇದನ್ನ ನಾನು ಭಗವಂತನ ದಯ ಏನೋ ಗೊತ್ತಿಲ್ಲ, ನಾನು ಬಂದ ತಕ್ಷಣನೇ ನನಗೆ ಬಂತು ಒಂದಷ್ಟು ಅನಾಮಧೇಯ ಪತ್ರ. 4 ವರ್ಷ ನಾನು ಮಂತ್ರಿ ಮಾಡಿ ಕೆಲಸ ಮಾಡಿದ್ದೀನಿ, ಯಾವತ್ತೂ ಕೂಡ ಆ ಥರದ ಭಾವನೆಗಳು ಬಂದಿರಲ್ಲ, ಇವತ್ತು ಬಂದಿದೆ. ಸಾಮಾನ್ಯರು ಬಡವನ ದುಡ್ಡು ಯಾರು ನುಂಗಿದಾನೋ ಅವನ್ನ ಕಾನೂನು ಚೌಕಟ್ಟಲ್ಲಿ ತರೋ ಜೊತೆಯಲ್ಲಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಅವನಿಗೂ ಬಗ್ಗೆ ಕ್ರಮ ತಗೊಂತೀವಿ. ಇದನ್ನ ಎನ್ಕ್ವೈರಿ ಮಾಡಿಸಿ ಇನ್ನೊಂದು 15-20 ದಿವಸದಲ್ಲಿ ಯಾಕೆ ಲಾಕ್ ಮಾಡಿದೆ ನಾನು ಮನೆಗಳು ಅನ್ನೋದನ್ನ ಸದ್ಯ ನೀವಾದ್ರು ತಿಳ್ಕೊಂಡಿದ್ದೀರಿ, ನಿಮ್ಗೆ ಧನ್ಯವಾದ. ಅದೇ ಅವತ್ತ ನನ್ನ ತಮ್ಮ ಹೇಳಿದ್ದು ಅದನ್ನೇ ಕೆಲಸನ, ಬಸವ ವಸತಿಲೂ ದುಡ್ಡಿದೆ, ರಾಜೀವ್ ಗಾಂಧಿಲೂ ದುಡ್ಡಿದೆ, ನಮ್ಮ ಪ್ರಧಾನ ಮಂತ್ರಿಗಳ ಅವಾರ್ಡ್ನಲ್ಲೂ ದುಡ್ಡಿದೆ, ಬಸವಾದಲ್ಲೂ ಇದೆ. ಬಸವನ್ನ ಪ್ರಧಾನ ಮಂತ್ರಿಗಳ ಅವಾರ್ಡ್ ಯೋಜನೆಗಳಲ್ಲಿ ಕೆಲವು ಗೋಲ್ಮಾಲ್ ಆಗಿರೋದನ್ನ ಆಯಾ ಅಧಿಕಾರಿಗಳು ಚೆಕ್ ಮಾಡಿ, ನಾನೇ ಹೋಗಿದ್ದೆ ಒಂದ್ ಹಳ್ಳಿಗೆ, ನನ್ನೂರು ಮನೆ ಇದೆ ಪುಸ್ತಕದಲ್ಲಿ, ಆ ಊರಿಗೆ ಹೋದ್ರೆ 160 ಮನೆ ಇದೆ. ಇಂಥವು 106 ಕಡೆ ಪ್ರಕರಣಗಳಾಗಿದ್ದು ಬಡವನಿಗೋಸ್ಕರ ಕೊಡೋ ಪ್ರಧಾನ ಮಂತ್ರಿ ದುಡ್ಡು ಆ ಬಡವನಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನೇ ನಿಲ್ಲಿಸಿದ್ದೀನಿ. ಇದನ್ನೆಲ್ಲ ಒಂದು ತಾಬಂದಿಗೆ ತರ್ತೀನಿ. ಒಂದು ವರ್ಷ 2 ತಿಂಗಳು ಹಿಂದೆ 5 ವರ್ಷದಲ್ಲಿ ಏನೇನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಯಜಮಾನ ಮನೆ ಯಜಮಾನ ಸರಿ ಇಲ್ಲದವ್ರು ಏನಾಯ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆಪ್ಪ, ಸ್ವಲ್ಪ ದಿನ ಕೊಡ್ರಿ. ಈ ಸಂದರ್ಭದಲ್ಲಿ ಈ ಭಾಗದ ಜಾಗೃತ ದೇವಸ್ಥಾನವಾದ ಯಡೂರ್ ಗ್ರಾಮದ ಶ್ರೀ ವೀರಭದ್ರ ದೇವಾಲಯಕ್ಕೆ ಸಚಿವರಾದ ವಿ ಸೋಮಣ್ಣ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಚಿವರನ್ನು ಸತ್ಕರಿಸಲಾಯಿತು.